ಪ್ರಿಯ. ಇನ್ನು ಬಹಳ ಮುಖ್ಯವಾಗಿ ನಾನು ಹೇಳಲೇಬೇಕಾದದ್ದು ಉತ್ತರ ಕರ್ನಾಟಕದ ತಿನಿಸು ತಿಂಡಿಗಳು. ಅಯ್ಯೋ ಸಂಭ್ರಮಪಾದ, ನಮ್ಮಲ್ಲಿ ಹೂರ್ಣದ ಹೋಳಿಗೆ ಅಂದರೆ ಮುಗಿತು. ಆ ಹೂರ್ಣದ ಹೋಳಿಗೆ ಹಾಗೆ ತಿನ್ನೋಂಗಿಲ್ಲ ಸ್ವಾಮಿ, ಬರೀ ಹೋಳಿಗೆ ತಿಂದರೆ ಅದು ಏನು ಅರಸಿಕರು, ನೀವು ಅರಸಿಕರು ತಿನ್ನಬೇಕಾದ್ರೆ ಹೋಳಿಗೆ ಹಾಕ್ಕೋಬೇಕು, ಅದು ಪೂರ್ತಿ ನೆನೆಯುವಷ್ಟು ತುಪ್ಪ ಹಾಕ್ಕೋಬೇಕು. ಇದ್ರೆ ಏನು ಹೋಳಿಗೆ ಹೋಳಿಗೆಗೆ ಅಪಮಾನ ಮಾಡಿದಾಗೆ, ಆ ಹೋಳಿಗೆ ನೆನೆಯುವಷ್ಟು ತುಪ್ಪ ಹಾಕ್ಕೋಬೇಕು. ಇನ್ನು ಕೆಲವರು ನೋಡ್ಬೇಕು ಹ್ಯಾಕ್ ತಿಂತಾರೆ ಅಂತ, ಹೋಳಿಗೆಗೆ ಸಕ್ಕರೆ ಹಾಕ್ಕೋತಾರೆ, ಒಂದು ದೊಡ್ಡ ದೊನ್ನೆ ಅಥವಾ ಬಟ್ಟಲು ತುಂಬ ತುಪ್ಪ ಇಟ್ಕೋಬೇಕು, ಹೋಳಿಗೆನ ಒಂದು ಚೂರು ಮುರಿದು ಅದರಲ್ಲಿ ಅದ್ದಬೇಕು. ಅದ್ದಿದ್ರೆ ಅದು ಬ್ಲಾಟಿಂಗ್ ಪೇಪರ್ ಥರ ಪೂರ್ತಿ ಹೀರ್ಕೊಂಬಿಡುತ್ತೆ, ಎರಡು ತುತ್ತಲ್ಲಿ ಬಟ್ಟಲು ತುಪ್ಪ ಮುಗೀತು, ಮತ್ತೆ ಹಾಕ್ಸ್ಕೊಳ್ಳೋದು. ಹೋಳಿಗೆ ಮುಗಿಯೋ ತನಕ ತುಪ್ಪ ಇರಬೇಕು, ತುಪ್ಪ ಇರೋ ತನಕ ಹೋಳಿಗೆ ಇರಬೇಕು. ಆ ಹೋಳಿಗೆ ತುಪ್ಪ ಹೊಡಿ ನಮ್ಮಪ್ಪ ಅಂತ ಒಂದು ಮಾತು ಅದು. ಕಡುಬು, ಕಡುಬು ಭಾಳ ಫೇಮಸ್. ಶೇಂಗಾ ಹೋಳಿಗೆ ಏನು ಚೆಂದಾರಿ ಅದು, ಯಾರು ಕಂಡು ಹಿಡಿದ್ರಪ್ಪ, ನೊಬೆಲ್ ಪ್ರಶಸ್ತಿ ಕೊಡಬೇಕು ಅನಿಸುತ್ತೆ. ಆ ಶೇಂಗಾ ಹೋಳಿಗೆ ಹಿಂಗೆ ಮುರಿದು ಬಾಯಲ್ಲಿ ಹಾಕ್ಕೊಂಡ್ರೆ ಕಚಪಚ ಅಂತ ಬರಲ್ಲ, ಕಟುಂಬ ಕುಟುಂಬ ಬರಬೇಕು, ಅರ್ಧ ಅರ್ಧ ಶೇಂಗಾ ಬರಬೇಕು ಬಾಯಿಗೆ, ಅದು ರುಚಿನೇ ರುಚಿ ರೀಪ್ಪ. ಶಾವಿಗೆ ಮಾಡೋದು ನಮ್ಮಲ್ಲಿ ವಿಚಿತ್ರ ಶಾವಿಗೆ ನಮ್ಮಲ್ಲಿ, ಈಗಾಗೆ ಅಂಗಡಿಯಲ್ಲಿ ತೊಗೊಂಬಂದು ಶೇವಿಯ ಅಂತಲ್ಲ, ಮಾಡಬೇಕಾದ್ರೆ ಎಷ್ಟು ಕೆಲಸ ಹೆಣ್ಮಕ್ಳು ಮಾಡಬೇಕು, ಮಾಡಿ ಒಂದು ಕೋಲಿಗೆ ಹಾಕಿ ಇಳಿಬೇಕು ಅದನ್ನು, ಇಳೋದು 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 ಇಡೀ ದಿವಸ ಕೆಲಸ ಅದು. ಅದನ್ನು ಏನು ದಾರ ದಾರ ತಿನ್ನ ದಾರ ಬಂದಂಗೆ ಬರಬೇಕು, ಅದನ್ನು ಕತ್ತರಿಸಿ ಇಟ್ಕೋಬೇಕು. ಎಷ್ಟು ಅಪರೂಪದ ಸೇವೆಗೆ ಮಾಡ್ತಾಯಿದ್ರು ಗೊತ್ತಾ, ಸಜ್ಜಿಕ ಅಂತ ಮಾಡ್ತಾರೆ ನಮ್ಮಲ್ಲಿ ತಿನಿಸು, ಅದ್ಭುತ ಸಜ್ಜಿಕ ಮಾಡಿರೇನ್ರಿ ಗೊತ್ತಾ, ಸಜ್ಜಿಕ ಮಾಡಿದ್ರೆ ಬನ್ನಿರಿ ಊಟಕ್ಕೆ ಅಂತ ಹೇಳ್ತಾರೆ. ಮಲೇದಿ ಮಲೇದಿ ಅಂತ ಅದ್ಭುತ ತಿನಿಸೋದು, ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಅದರಂಥ ರುಚಿನೇ ಬೇರೆ. ಇದರ ಜೊತೆಗೆ ಸಾಮಾನ್ಯವಾಗಿ ಕೆಲವು ಕ್ಷೇತ್ರಗಳು ಕೆಲವು ಊರುಗಳು ತಿಂಡಿಗೋಸ್ಕರನೇ ಫೇಮಸ್ ಆಗಿದ್ದಾವೆ. ಧಾರವಾಡಕ್ಕೆ ಹೋದರೆ ಲೈನ್ ಬಜಾರ್ಗೆ ಹೋಗಿ ಪೇಡೆ ತರದೆ ಹೋದರೆ ನಿಮ್ಮ ಧಾರವಾಡ ಭೇಟಿ ವ್ಯರ್ಥ ಅದು. ಲೈನ್ ಬಜಾರ್ ಪೇಡ ಅಂತ, ಧಾರವಾಡ ಅಂದರೆ ಪೇಡ, ಬೆಳಗಾವಿ ಅಂದರೆ ಕುಂದ, ಕುಂದ ತರಬೇಕು. ಇನ್ನೊಂದು ವಿಶೇಷ ಇದೆ ಬೆಳಗಾವಿದು, ಭಾಳ ಜನ ಬಳಸಲ್ಲ ಅದನ್ನು, ಅದ್ಭುತ ಅದು. ಅಲ್ಲಿ ಮಾಡುವಂಥದ್ದು ಸಾಕರ್ಪೋಳಿ ಅಂತ, ಸಾಕರ್ಪೋಳಿ ಅಂದರೆ ಮಂಡಿಗೆ ಅಂತ, ಆ ಮಂಡಿಗೆ ಮಾಡ್ತಾರೆ. ಆ ಮಾಡೋದು ನೋಡ್ಬೇಕು, ಹೀಗೆ ಕೈಗೆ ಹಾಕ್ಕೊಂಡು ಹೀಗೆ 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 ಮಾಡಿ ಒಂದು ಬುಟ್ಟಿ ಮೇಲೆ ಕೆಂಪು ತಲೆ ಬೆಂಕಿ ಹಾಕಿ ಅದ್ರ ಮೇಲೆ ಹಾಕಿ ಮಾಡ್ತಾರೆ. ಏನು ಕಾಗದದಷ್ಟು ತೆಳಗದು ತೆಳಗಿರ್ತದೆ, ಅದು ಏನು ಸಿಹಿ, ಅದೇನು ರುಚಿ, ಅದ್ಭುತ. ಅದನ್ನು ಹಸಿ ತಕ್ಷಣ ಮಡಚಿ ನೀಟಾಗಿ ಮಡಚಿಟ್ಟಿರ್ತಾರೆ. ಇವತ್ತಿಗಾದರೂ ಬೆಳಗಾಮಲ್ಲಿ ಆ ಮಂಡಿಗೆ ಭಾಳ ಫೇಮಸ್ ಅದು. ಕರದಂಟು ಎರಡು ಕಡೆಗೆ, ಒಂದು ಕಡೆ ಅಲ್ಲ, ಗೋಕಾಕದ ಕರದಂಟು ಬೇರೆ, ಅಮೀನ್ಗಡ ಕರದಂಟು ಬೇರೆ, ಎರಡು ಕರದಂಟೆ, ಅವೆರಡು ರುಚಿನೇ ಬೇರೆ, ಆ ಕರದಂಟುಗಳೇ ಬೇರೆ. ಆ ಅಂಟನ್ನು ಉಳಿಸೋದು ಇದೆಯಲ್ಲ, ಎಂಥ ಅದ್ಭುತ ಶಕ್ತಿಯಪ್ಪ ಅದು, ಯಾರು ಕಂಡು ಹಿಡಿದ್ರು. ಅಲ್ಲಿರುವಂಥ ಗೇರು ಬೀಜ, ಆ ಗೋಡಂಬಿ ಎಲ್ಲ ಹಾಕಬೇಕು, ಕೊಬ್ಬರಿ ಹಾಕಬೇಕು, ಅದರೊಳಗೆ ಅಂಟು ಹಾಕಬೇಕು, ಅದನ್ನೆಲ್ಲ ಹಾಕಿ ಮಾಡುವಂಥದ್ದು ಒಂದು ದೊಡ್ಡ ಕಲೆ ಕರದಂಟು. ನಮ್ಮಲ್ಲಿ ಬಹಳ ಅತ್ಯಂತ ಪ್ರಸಿದ್ಧವಾದ ತಿನಿಸು ಅಂದರೆ ಗಿರ್ಮಿಟ್, ಚುರುಮುರಿ ಅಂತೀವಿ ನಾವು. ಆ ಚುರುಮುರಿನ ಗಿರ್ಮಿಟ್ ಮಾಡಿ ತಿನ್ನೋದಿದೆಯಲ್ಲ, ಮತ್ತು ಗಿರ್ಮಿಟ್ ಬರೀ ತಿಂದ್ರೆ ರುಚಿ ಏನು ರೀ, ಅದ್ರ ಜೊತೆಗೆ ಮೆಣಸಿನಕಾಯಿ ಇರಬೇಕು, ಮಿರ್ಚಿ ಅಂತ, ಆ ಮಿರ್ಚಿ ಇರಬೇಕು, ಗಿರ್ಮಿಟ್ ಇರಬೇಕು, ಮಿರ್ಚಿ ಬಜಿ ಅಂತ. ಆ ಮಿರ್ಚಿ ಬಜಿ ಒಂದು ನಾಲ್ಕು ಕಾಯಿ ಇಟ್ಕೋಬೇಕು ನಾವು, ಇಟ್ಕೊಂಡು ಹ್ಯಾಂಗೆ ಮಾಡೋದು, ಅದನ್ನು ಕಚ್ಕೋಬೇಕು, ಗಿರ್ಮಿಟ್ ತಿನ್ಬೇಕು, ಕಚ್ಕೊಂಡು ತಿನ್ನಬೇಕು. ಅದು ತೀರಾ ಸಪ್ಪಗಿರಲ್ಲ, ತೀರಾ ಖಾರ ಇರಲ್ಲ, ಕೆಲವೊಂದ್ಸಲ ಖಾರ ಮೆಣಸಿನಕಾಯಿ ಬಂದ್ಬಿಡುತ್ತೆ, ಬಂದಾಗ ಅಂದ್ಕೊಂಡೇ ತಿನ್ಬೇಕು ಅದನ್ನು, ಅದೇ ರುಚಿ ಅದು. ಬಾ ತೊಗೊಂಡು ತೊಗೊಂಡಾಗ ತುಟಿಯೆಲ್ಲ ಕೆಂಪಾಗಿರಬೇಕು. ಆ ಗಿರ್ಮಿಟ್ಟು ಮಿರ್ಚಿ ಬಜಿ ತಿಂದ್ರೆ ಅದ್ರ ಖುಷಿನೇ ಬೇರೆ. ಎಲ್ಲಕ್ಕಿಂತ ಮುಖ್ಯ ನಮ್ಮ ಉತ್ತರ ಕರ್ನಾಟಕದ ಊಟ ಅಂದರೆ ಜೋಳದ ರೊಟ್ಟಿ. ನಮ್ಮ ಕಡೆ ಜೋಳ ಅಂದರೆ ಮಾನದಂಡಿ ಜೋಳ ಅಂತ, ಮಾನದಂಡಿ ಜೋಳ ಅಂದರೆ ಮುತ್ತು ಮುತ್ತಿದ್ದಂಗೆ, ಆ ಹಿಟ್ಟು ಖುಷಿ. ನಾನು ನೆನಪಿದೆ ಸಣ್ಣವನಿದ್ದಾಗ ಗಿರಣಿಗೆ ಹೋಗಬೇಕು ಹಿಟ್ಟು ಮಾಡಿಸ್ಕೊಂಬರೋದಕ್ಕೆ, ಆ ಜೋಳ ಮೇಲೆ ಹಾಕಿ ಆ ಕೆಳಗಡೆ ಬಿಸಿ ಬಿಸಿ ಹಿಟ್ಟು ಬರ್ತದಲ್ಲ ಕೈಯಿಂದ ಹಾಕಿ ನೋಡಬೇಕು, ಸ್ವಲ್ಪ ಉರುಟುಟ್ಟಿರಬೇಕು, ರೊಟ್ಟಿ ತೀರಾ ಸಾಫ್ಟ್ ಆದರೆ ನಡೆಯಲ್ಲ, ಸ್ವಲ್ಪ ಉರುಟಿರಬೇಕು. ಆ ಬೀಳುವಾಗ ವಾಸನೆ ಬರುತ್ತಲ್ಲ, ಆ ಜೋಳದ ಪುಡಿ ಆಗಬೇಕು ಬರಬೇಕಾದ್ರೆ ಆ ವಾಸನೆ ನನಗೆ ಇನ್ನೂ ಮೂಗಿಂದ ಹೋಗಿಲ್ಲ ನನಗೆ. ಆ ಜೋಳದ ರೊಟ್ಟಿ ನಮ್ಮಮ್ಮ ಮಾಡಿ ಹಾಕಿ, ಬಿಸಿ ಬಿಸಿ ರೊಟ್ಟಿ ಮಾಡಬೇಕು, ಬಿಸಿ ರೊಟ್ಟಿ ಮೇಲೆ ಒಂದು ಲಿಂಬೆಕಾಯಿ ಗಾತ್ರದ ಬೆಣ್ಣೆ ಹಾಕ್ಕೋಬೇಕು, ತೀರಾ ಸಣ್ಣದ ಲಿಂಬೆಕಾಯಿ ಗಾತ್ರದ್ದು ಹಾಕ್ಕೊಂಡಾಗ ಅದು ಕರಗಬೇಕು ಅದರೊಳಗೆ, ಅಂದರೆ ಜೋಳದ ರೊಟ್ಟಿ ಪೂರ್ತಿ ಬೆಣ್ಣೆಯಲ್ಲಿ ನೆನೀಬೇಕು. ಅದರ ಜೊತೆಗೆ ಎಣ್ಣೆಗಾಯಿ ಪಲ್ಯ ಇರಬೇಕು, ಸಣ್ಣ ಸಣ್ಣ ಮಿಡಿ ಬದನೆಕಾಯಿ ತಂದು ಅದನ್ನು ಕಚ್ಚಿ ಅದರ ಮಸಾಲೆ ತುಂಬಿ ಎಣ್ಣೆಯಲ್ಲಿ ಬೇಯಿಸಿದಾಗ ಆ ಜೊತೆ ಇದೆ ನೋಡಿರಿ, ಆ ಜೋಳದ ರೊಟ್ಟಿ ಆ ಎಣ್ಣೆಗಾಯಿ ಪಲ್ಯ ತಿನ್ನಬೇಕು. ಅದರ ಜೋಡಿ ಇನ್ನೆರಡು ಸಾಥಿ ಇದ್ದಾವೆ, ಶೇಂಗಾ ಚಟ್ನಿ ಅಂತ, ಅದು ಕೆಲವು ಶೇಂಗಾ ಚಟ್ನಿ ಅಂತ, ಕೆಲವು ಖಾರದ ಚಟ್ನಿ ಅಂತಾರೆ. ಶೇಂಗಾ ಹಾಕಬೇಕು, ಖಾರ ಪುಡಿ ಹಾಕಿರ್ತಾರೆ, ಬೆಳ್ಳುಳ್ಳಿ ಹಾಕಿರ್ತಾರೆ, ಅಯ್ಯೋ ಅದಕ್ಕೆ ಮೊಸರು ಹಾಕ್ಕೊಂಡು ತಿಂದ್ಬಿಟ್ರೆ ಸ್ವರ್ಗ ಎಲ್ಲಿದೆ ರೀ, ಸ್ವರ್ಗದಲ್ಲಿ ಇಂಥ ಊಟ ಕೊಡೋಕ್ಕಾದೀತಾ ಎಲ್ಲಾದರೂ.
ಅದರ ಜೊತೆ ಗುರೆಳ್ ಹಿಂಡಿ ಬರಬೇಕು. ಹುಚ್ಚೆಳ್ಳು ಅಂತ ಕೆಲವಂತಾರೆ, ಗುರೆಳು ಅಂತಾರೆ. ಆ ಗುರೆಳ್ ಹಿಂಡಿ, ಶೇಂಗಾ ಹಿಂಡಿ, ಅದರ ಜೊತೆಗೆ ಕೆನೆ ಮೊಸರು ಇರಬೇಕು. ಅದಕ್ಕಿಂತ ಮುಖ್ಯವಾಗಿ ಅದ್ರ ಜೊತೆ ಮೆಂತ್ಯ ತೊಪ್ಲ, ಹಸಿ ಮೆಂತ್ಯ ತೊಪ್ಲ ಇಟ್ಟಿರ್ತಾರೆ, ಅದನ್ನು ತಿನ್ನಬೇಕು. ನಮ್ಮ ಕಡೆ ಬಿಜಾಪುರ ಜಮಖಂಡಿ ಆ ಕಡೆ ಉತ್ತರ ಕರ್ನಾಟಕ ಸಿಗುವಂಥ ಸೌತೆಕಾಯಿ ಎಲ್ಲೂ ಸಿಗೋಲ್ಲ. ಸಣ್ಣ ಸಣ್ಣ ಸೌತೆಕಾಯಿ, ಸೌತೆಕಾಯಿ ಕಡ್ಕೋಬೇಕು, ಈರುಳ್ಳಿ ಕಡ್ಕೋಬೇಕು, ಮೆಂತ್ಯ ಪಲ್ಯ ತಿನ್ನಬೇಕು, ಗುರೆಳ್ ಹಿಂಡಿ, ಶೇಂಗಾ ಹಿಂಡಿ, ಮೊಸರು, ಆ ಬೆಣ್ಣೆಯಲ್ಲಿ ನೆಂದಂಥ ರೊಟ್ಟಿ ಎಣ್ಣೆಗಾಯಿ ಜೊತೆ ತಿಂದರೆ ಸ್ವರ್ಗ ಯಾರಿಗಿರಬೇಕಾದೀತು. ನಮ್ಮ ಊಟದ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಸಜ್ಜೆ ರೊಟ್ಟಿ ಹೆಂಗೆ ಮರೆಯೋದ್ರಿ? ಸಜ್ಜೆ ರೊಟ್ಟಿ ಮರಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಸಜ್ಜೆ ಕೆಲವರು ಮಾಡ್ತಾರೆ, ತೆಳ್ಳಗಿರುತ್ತೆ, ಅದೊಂದು ತಿಂಗಳಗಟ್ಟಲೆ ಇಟ್ಕೊಂಡು ತಿನ್ಬೋದಪ್ಪ. ನಮ್ಮಲ್ಲಿ ಹುಡುಗರು ಹಾಸ್ಟೆಲಲ್ಲಿರೋರು ಏನು ಮಾಡ್ತಿದ್ರು, ದಿನ ಬರೋಕ್ಕಾಗಲ್ಲ ಡಬ್ಬಿ, ಊರಿಂದ ಬರಬೇಕಾದ್ರೆ ಸಜ್ಜೆ ರೊಟ್ಟಿ ತಂದುಬಿಡೋದು ಒಂದು ಡಬ್ಬಿಯೊಳಗೆ, 50 100 ತರಬೇಕಾದ್ರೆ ಮುರಿದು ಮುರಿದು ಇಟ್ಕೊಂಡ್ಬಿಡೋದು. ಏನಿಲ್ಲ, ಮೊಸರು ಚಟ್ನಿ ಪುಡಿ ಹಾಕ್ಕೊಂಡು ಸಜ್ಜೆ ರೊಟ್ಟಿ ತಿನ್ಬೋದು. ಆ ಸಜ್ಜೆ ರೊಟ್ಟಿ ರೊಟ್ಟಿ ಅದರದೇ ಅದು. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿರೋದು, ನಮ್ಮ ಜೋಳದ ತೆನೆ ಕಟ್ಟಿದಾಗ ನಾವು ಸೀತನಿ ಅಂತೀವಿ, ಅದು ಆ್ಯಕ್ಚುಲಿ ಸಿಹಿ ತೆನೆ, ಸಿಹಿ ತೆನೆ ಹೋಗಿ ಸೀತನಿ ಅಂತ. ಹಾಲು ತುಂಬಿರ್ತದೆ ಕಾಳು, ಅದನ್ನು ಉಜ್ಜಬೇಕು ಬೆಂಕಿಯಲ್ಲಿ ಸುಟ್ಟು ಉಜ್ಜಿಬಿಟ್ಟು ಅದಕ್ಕೆ ತುಪ್ಪ ಹಾಕಿ ಉಪ್ಪು ಹಾಕ್ಕೊಂಡು ತಿನ್ಬೋದು, ಅಥವಾ ಬೆಲ್ಲದ ಜೊತೆಗೆ ತಿನ್ಬೋದು. ಹೇಗಿದ್ದರೂ ಅದ್ಭುತವೇ ಅದು. ಇನ್ನೊಂದು ನಮ್ಮ ಉತ್ತರ ಕರ್ನಾಟಕ ಸೊಗಸು ಅಂದರೆ ಈ ಬೆಲ್ಲದ ಗಾಣ. ಮೂರು ತಿಂಗಳು, ನಾಲ್ಕು ತಿಂಗಳು ನಡಿಬೇಕು, ಕಬ್ಬು ಬಂದು ರಾಶಿ ಬಿದ್ದಿರಬೇಕು, ಬೆಲ್ಲದ ಗಾಣ ಮಾಡಬೇಕು. ಆ ದೊಡ್ಡ ಹರವಿ ಎಲ್ಲ ಹಾಕಿ ತಿರುವಿ 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 ಅದನ್ನು ಪಡೆ ಹೆಚ್ಚಿಗೆ ಹಾಕಿ ಒಂದು ಮಣದ ಬೆಲ್ಲ, ಬೆಲ್ಲದ ಪೆಂಟಿ ಅಂತ ನಮ್ಮ ಕಡೆ, ಅದನ್ನು ಹಾಕಿ ಬೆಲ್ಲ ತೆಗೆಯೋದು ಇದೆಯಲ್ಲ, ಅದೊಂದು ಅದ್ಭುತ ನಮ್ಮದು, ನೋಡೋಕ್ಕೆ ಸಂತೋಷ ಆಗುವಂಥದ್ದು. ಇಂಥ ಊಟ ಉತ್ತರ ಕರ್ನಾಟಕದ್ದು. ಇದ್ರ ಜೋಡಿ ಒಂದು ವಿಷಯ ನಾನು ಹೇಳಲೇಬೇಕು, ಮರೆತರೆ ತಪ್ಪಾಗ್ಬಿಡುತ್ತೆ. ನಮ್ಮ ಬೀಳಿಗೆಯಿಂದ ಮುಂದೆ ಬಿಜಾಪುರಕ್ಕೆ ಹೋಗಬೇಕಾದ್ರೆ ದಾರಿಯಲ್ಲಿ ಒಂದು ದೊಡ್ಡ ಬ್ರಿಡ್ಜ್ ಬರ್ತದೆ, ಬಹುಶಃ ಅದು ಇಡೀ ಕರ್ನಾಟಕದಲ್ಲಿ ಅತ್ಯಂತ ಉದ್ದವಾದಂಥ ಬ್ರಿಡ್ಜು, ಕೃಷ್ಣಾ ನದಿ ಕಟ್ಟಿದಂಥದ್ದು, ಕೊರ್ತಿ ಕೊಲ್ಹಾರ್ ಬ್ರಿಡ್ಜ್ ಅಂತ. ಮೊದಲು ಸಣ್ಣ ಬ್ರಿಡ್ಜ್ ಇತ್ತದು, ಮಳೆ ಬಂದಾಗ ಬ್ರಿಡ್ಜ್ ತುಂಬ್ಕೊಂಡ್ಬಿಡ್ಬೇಕು, ಬೇಸಿಗೆಯಲ್ಲಿ ನೀರು ಇರ್ತಿರಲಿಲ್ಲ. ನಾವು ಅಲ್ಲಿ ಹೋಗಬೇಕು, ಸೈಕಲ್ ಮೇಲೆ ಹೋಗ್ತಿದ್ವಿ ನಾವು, ಕೊರ್ತಿಗೆ ಹೋಗಬೇಕು, ಸೈಕಲಲ್ಲಿಟ್ಟು ನದಿ ದಾಟ್ಕೊಂಡು ಆ ಕಡೆ ಹೋಗಬೇಕು ಕೊಲ್ಹಾರ. ರಸ್ತೆನೇ ಕ್ಲಿಯರ್ ಇರ್ತಿತ್ತು, ಅದನ್ನು ಮುಚ್ಚು ಆ ಹುಡುಗತನ, ನದಿಯಲ್ಲಿ ಹೋಗಬೇಕು ಅಂತ. ಭಾಳ ಹೆಚ್ಚದು ಎದೆ ಮಟ್ಟ ನೀರು ಇರೋದು, ನಾವೆಲ್ಲ ನಿಂತ್ಕೊಂಡು ಈಸ್ಕೊಂಡು ನಡ್ಕೊಂಡು ನಡ್ಕೊಂಡು ದಾಟ್ಕೊಂಡು ಆ ಕಡೆ ಹೋಗಬೇಕು. ಅಲ್ಲಿ ಕೊಲ್ಹಾರದಲ್ಲಿ ನದಿ ದಂಡೆ ಮೇಲೆ ಒಂದೆರಡು ಹೋಟೆಲ್ ಇದ್ದವು. ಹೋಟೆಲು ಅಂತಂದರೆ ಅಪಚಾರ ಅನಿಸುತ್ತೆ, ಅವು ಅಂಗಡಿಗಳು. ಅಲ್ಲಿ ಹೋದ ತಕ್ಷಣ ಒಂದು ವಿಚಿತ್ರ ಪ್ರಶ್ನೆ ಕೇಳ್ತಿದ್ದ ಅವನು, ಏನು ಬೇಕೋ ಇರೋದೇ ಎರಡು ಒಂದು ಕಡೆ, ಏನು ಬೇಕೋ, ಮೊಸರು ಅವಲಕ್ಕಿ ಬೇಕೋ ಅವಲಕ್ಕಿ ಮೊಸರು ಬೇಕೋ ಅಂತಿದ್ದ. ಗೊತ್ತಿಲ್ಲದೆ ಹೋದರು ಮೋಸ ಆಗ್ಬಿಡುತ್ತೆ. ಅವಲಕ್ಕಿ ಮೊಸರು ಬೇಕೋ ಮೊಸರು ಅವಲಕ್ಕಿ ಬೇಕೋ ಅಂತಿದ್ದ. ಮೇಲ್ನೋಟಕ್ಕೆ ಒಂದೇ ಅನಿಸಲ್ವಾ? ಗೊತ್ತಿದ್ದವ್ರಿಗೆ ಗೊತ್ತದೆ. ನೀವು ಅವಲಕ್ಕಿ ಮೊಸರು ಅಂದರೆ ಒಂದು ಪ್ಲೇಟಲ್ಲಿ ಇಷ್ಟು ಅವಲಕ್ಕಿ ಹಾಕಿ ಒಂದು ಚಮಚ ಮೊಸರು ಹಾಕಿ ಕೊಡ್ತಿದ್ದ ನಿಮಗೆ, ಉಪ್ಪಿನಕಾಯಿ ಚಟ್ನಿ ಪುಡಿ ಎಲ್ಲ ಕೊಡ್ತಿದ್ದ ಅಂತಿದ್ಬೋದು. ನಮ್ಗೆ ಗೊತ್ತಿದ್ದವ್ರು ಏನು ಮಾಡ್ತಿದ್ವಿ, ಅವಲಕ್ಕಿ ಮೊಸರು ಅನ್ನಂಗಿಲ್ಲ, ಮೊಸರು ಅವಲಕ್ಕಿ ಅನ್ಬೇಕು. ಮೊಸರು ಅವಲಕ್ಕಿ ಅಂದರೆ ಆಗಿನ ಕಾಲಕ್ಕೆ ನಾಲ್ಕು ಅಣೆ, ನಮಗೆ ನಾಲ್ಕು ಅಣೆ, ಒಂದಿಷ್ಟು ಗಡಿಗೆ ಇರೋದು, ಅರ್ಧ ಲೀಟ್ರ್ ಆದರೂ ಕನಿಷ್ಠ ಇರಬೇಕು ಅದ್ರ ಹಾಲದ್ರೊಳಗೆ. ಆ ಗಡಿಗೆ ಒಳಗೇನೆ ಹೆಪ್ಪು ಹಾಕಬೇಕು. ಅದು ಎಂಥ ಹಾಲಪ್ಪ ಯೋಕತೆಯ, ನಾನು ನೆನೆಸ್ಕೊಂಡ್ರೆ ಈ ಥರ ಈಗೋ ಬಾಯಿ ನೀರು ಬರ್ತದೆ. ಗಟ್ಟಿ ಹಾಲು, ಅದನ್ನು ಕುರುಳ ಮೇಲಿಟ್ಟು ಕಾಸಬೇಕು, ಬೆರಣಿ ಮೇಲಿಟ್ಟು ಕಾಸಬೇಕು, ಕಾಸಿ ನಿಧಾನಕ್ಕೆ ಕಾಸಬೇಕು, ಅಲ್ಲಿ ಹೆಪ್ಪು ಹಾಕಬೇಕು. ನೀವು ನಂಬೋಲ್ಲ ಸ್ವಾಮಿ ನಾ ಹೇಳಿದರೆ, ಆ ಮಡಿಕೆನ ಹಿಂಗೆ ತಲೆ ಕೆಳಗೆ ಮಾಡಿದರೆ ಮೊಸರು ಕೆಳಗೆ ಬೀಳ್ತಿರಲಿಲ್ಲ, ಮೇಲೆ ಸುಮಾರು 1/4 ಇಂಚ್ ದಪ್ಪ ಕೆನೆ ಕೊಟ್ಟಿರಬೇಕು. ಅದನ್ನು ಆ ಗಡಿಗೆ ತೊಗೊಂಡ್ಬರಬೇಕು, ಆ ಗಡಿಗೆನ ಹಿಂಗೆ ಹಿಂಗೆ ಕಲಕ್ಬಿಟ್ಟು ಅದರೊಳಗೆ ಒಂದು 2 ಮುಷ್ಟಿ ಅವಲಕ್ಕಿ ಹಾಕಿ ಕೊಡ್ತಿದ್ದ, ನಮ್ಗೆ ಉಪ್ಪು ಹಾಕಿ ಕೊಡೋನು, ಆ ಗಡಿಗೆಯಲ್ಲೇ ತಿನ್ಬೇಕು ನಾವು. ಆಮೇಲೆ ಉಪ್ಪಿನಕಾಯಿ, ಒಂದು ಮೆಂತೆ ಮೆಣಸಿನಕಾಯಿ ಅಂತ, ಉದ್ದ ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ ಒಳಗೆ ಮೆಂತೆ ಮಸಾಲೆ ತುಂಬಿರ್ತಾರೆ, ಕರೆದಿರ್ತಾರೆ, ಆ ಕರೆದ ಮೆಂತೆ ಮೆಣಸಿನಕಾಯಿ ತಿನ್ನಬೇಕು. ನಾ ಹೇಳ್ತೀನಿ, ಅಂಥ ತಿಂಡಿ ಜಗತ್ತಲ್ಲಿ ಎಲ್ಲೂ ಸಿಗಲಿಕ್ಕಿಲ್ಲ, ನನಗಂತೂ ಕಂಡಿಲ್ಲ. ಅದನ್ನು ತಿಂದರೆ ನೀವು ಆಶ್ಚರ್ಯ ಆಗ್ತದೆ. ನಂಬಲಿಕ್ಕೆಲ್ಲ ಹೇಳಿದರೆ, ಆ ಮೊಸರು ಅವಲಕ್ಕಿ ಕೈಯಿಂದ, ಚಮಚ ಗಿಮಚ ಇಲ್ಲ ಅವಾಗ, ಕೈಯಿಂದ ತಿಂದರೆ ಕೈಗೆಲ್ಲ ಹೆಡಸು ಜಿಗಟ್ ಹತ್ಬಿಡ್ಬೇಕು. ಆ ಹಿಡ ಹೆಡಸಿರ್ತದಲ್ಲ ಕೆನೆದು ಮೊಸರಿಂದು, ಆ ಜಿಡ್ಡೆ ಹೋಗಲ್ಲ. ಅದು ಏನು ಮಾಡಬೇಕು? ಮತ್ತೆ ನಾವು ಹೊಲ ದಂಡೆಗೆ ಬಂದು, ನದಿ ದಂಡೆಗೆ ಬಂದು ಆ ಮರಳಿಗೆ ಚೆನ್ನಾಗಿ ಉಜ್ಜಿ 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 ಕೈ ತೊಳ್ಕೋಬೇಕು. ಇದರ ಹಾಕಿದಂಥ ಹೆಡಸು ಹೋಗಲ್ಲ. ಅಂಥ ಕೆನೆ ಮೊಸರು ಕೊಲ್ಹಾರ ಮೊಸರು ಅಂತ ಭಾಳ ಫೇಮಸ್ಸು. ಅದಕ್ಕೆ ನೀವು ಯಾರಾದರೂ ಹೋದರೆ ಅವಲಕ್ಕಿ ಮೊಸರು ಅಂತ ಕೇಳಬೇಡಿ, ಮೊಸರು ಅವಲಕ್ಕಿ ಅಂತ ಕೇಳಿ. ಆಗ ನಿಮ್ಗೆ ಗೊತ್ತಾಗತ್ತೆ ಕೊಲ್ಹಾರಿದ ಮೊಸರಿಂದ ಏನು ಗುಟ್ಟು ಅಂತ. ಅಲ್ಲಿ ಸಿಗುವಂಥ ಮೆಂತೆ ಪಲ್ಯ, ಗಲಗಲಿಗೆ ಹೋಗಿ ಗಲಗಲಿ ಫೇಡೆ, ಇವೆಲ್ಲ ತಿಂಡಿಗಳು
ಅದ್ಭುತವಾದ ತಿಂಡಿಗಳನ್ನು ಉತ್ತರ ಕರ್ನಾಟಕ ನಮಗೆಲ್ಲ ಕೊಟ್ಟಿದೆ ನಿರಂತರ ಸುದ್ದಿಗಾಗಿ ಪ್ರಜಾಯತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ